ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸ್ವತಂತ್ರ ಇದೆ, ನಿಮ್ಮನ್ನು ನಾನು ಪ್ರಶ್ನೆ ಮಾಡೋಕ್ಕಾಗಲ್ಲ, ನೀವು ನನ್ನನ್ನು ಇದು ಮಾಡೋಕ್ಕಾಗಲ್ಲ. ಅವರನ್ನ ಸ್ಟಾಪ್ ಮಾಡಿದ್ದಾರೆ, ಬೇರೆ ಎಲ್ಲ ಇಲಾಖೆಗಳಲ್ಲಿ ಕೊಡ್ತಾರೆ. ಬೇಕಾದಂಥವ್ರು ಈ ಸಮಾಜದ ವಿರುದ್ಧವೇ ತಿರುಗಿದ್ದಿದ್ದಾರಲ್ಲ, ಇಂಥವ್ರು ಯಾಕೆ ಇರಬೇಕು? ಮಹದೇವಪ್ಪ ಮನೆ ಕೇಳದೆ ನನ್ಗೆ ಗೊತ್ತಾಗ ಹಿಂಗಾಗೋಗ್ಬಿಟ್ಟಿದ್ಯಾ ನೋಡ್ತೀನಿ, ಪ್ರೋಸೆಸ್ ಮಾಡಿದ್ದೀರ ಅಂತ ಕೇಳ್ತಾರೆ. ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಂಡು 20ನೇ ತಾರೀಕು ಮೇಲೆ ನ್ಯಾಯಾಂಗದ ಕಾನೂನು ಬದ್ಧವಾದಂತ ಚಳುವಳಿಗೆ ಮುಂದಾಗಿದೆ. ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕರ್ನಾಟಕ ದಲಿತ ಸಂಘ ಸಂಸ್ಥೆ ಭೀಮವಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳು, ದಲಿತ ಮತ್ತು ಹಿಂದುಳಿದ ಸಂಘಟನೆಗಳ ಸಹಯೋಗದಲ್ಲಿ ಒಂದು ಕನ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೀರಿ. ಮುಖ್ಯವಾಗಿ ಈ ಒಂದು ವರ್ಷದಲ್ಲಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ SC ST ಸಮುದಾಯಗಳಿಗೆ ಸಾಕಷ್ಟು ಅನ್ಯಾಯಗಳನ್ನು ಮಾಡಿದೆ ಸಿದ್ದರಾಮಯ್ಯನವರ ಸರ್ಕಾರ. ನಾನು ದಲಿತರ ಪರವಾಗಿದ್ದೀನಿ, ಅಹಿಂದ ಪರವಾಗಿ ಇದ್ದೀನಿ ಅಂತ ಹೇಳ್ತಾನೆ. ಈ ಸಮುದಾಯಗಳಿಗೆ ಮೀಸಲಿಟ್ಟಿದ್ದ SC ST TSP ಹಣವನ್ನು, ಸುಮಾರು 25,000 ಕೋಟಿ ಹಣವನ್ನು ಇವತ್ತು ಗ್ಯಾರಂಟಿಗಳಿಗೆ ತೆಗೆದುಕೊಳ್ಳೋದ್ರ ಮುಖಾಂತರ ಅನ್ಯಾಯವನ್ನು ಮಾಡಿದ್ದಾರೆ. ಹಾಗಾಗಿ ಆ ಹಣ ವಾಪಸ್ ಕೊಡಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ SC ST ಮಕ್ಕಳಿಗೆ ವಿದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗಬೇಕಾದ, ಹೈಯರ್ ಎಜುಕೇಷನ್ಗೆ ಹೋಗಬೇಕಾದಂಥ ಮಕ್ಕಳಿಗೆ ಇವತ್ತು ಅದನ್ನು ಪ್ರಬುದ್ಧ ಸ್ಕೀಮನ್ನು ನಿಲ್ಲಿಸಿದ್ದಾರೆ, ಅದನ್ನು ಮತ್ತೆ ಆರಂಭ ಮಾಡಬೇಕು ಅಂತೇಳಿ. ಮತ್ತು SSLC ಮತ್ತು PUC ಅಲ್ಲಿ ಓದ್ತಕ್ಕಂಥ ಮಕ್ಕಳು ಪ್ರೈಸ್ ಅಮೌಂಟ್ ಅಂತ ಕೊಡ್ತಾಯಿದ್ರು, ಈಗ ಅದಕ್ಕೆ ಮಾಡಿಫಿಕೇಶನ್ ಮಣಿವಣ್ಣನ್ ಮಾಡಿದ್ದಾರೆ. ಅವರನ್ನು ACS ನವರು ಅವೈಜ್ಞಾನಿಕವಾಗಿ ಅದನ್ನು ಮಾಡಿಫಿಕೇಶನ್ ಮಾಡಿದ್ದಾರೆ, ಪರ್ಸೆಂಟೇಜ್ಗಳನ್ನ ಫಿಕ್ಸ್ ಮಾಡಿದ್ದಾರೆ, ಆದಾಯವನ್ನು ಫಿಕ್ಸ್ ಮಾಡಿದ್ದಾರೆ. ಇದು ಅವೈಜ್ಞಾನಿಕ, ಈ ಸಮುದಾಯಗಳಿಗೆ ಮಾಡ್ತಕ್ಕಂಥ ಮೋಸ, ಅವ್ರನ್ನ ಸೇವೆಯಿಂದ ಅಮಾನತು ಮಾಡಬೇಕು ಅಂತೇಳಿ 20ನೇ ತಾರೀಕು ಕನ್ನಡಿಗ ಜಾಥಾದ ಮುಖಾಂತರ ಬೆಂಗಳೂರಿಗೆ ಬಂದು ಸನ್ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಆ ನಂತರದಲ್ಲಿ ರಾಜ್ಯಪಾಲರ ನಡೆಯನ್ನು ಕೇಳಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೀನಿ.